ಸಕ್ಕರೆನಾಡು ಮಂಡ್ಯದಲ್ಲಿ ದಿನದಿಂದ ದಿನಕ್ಕೆ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚುತ್ತಾ ಇದೆ. ನಾಗರಿಕರು ನೆಮ್ಮದಿಯಿಂದ ಜೀವನ ನಡೆಸಲಾಗದೆ ಪೊಲೀಸ್ ಇಲಾಖೆಗೆ ಹಿಡಿಶಾಪ ಹಾಕ್ತಾ ಇದ್ದಾರೆ. ಇದೀಗ ಬುದ್ಧಿವಾದ ಹೇಳಿದ ಹಿರಿಯ ನಾಗರಿಕನಿಗೆ ಪುಡಿ ರೌಡಿಗಳು ಲಾಂಗ್ನಿಂದ ಹಾಡು ಹಗಲಲ್ಲೇ ಹಲ್ಲೆ ಮಾಡಿದ್ದಾರೆ. ಮಂಡ್ಯದಲ್ಲಿ ನಡು ರಸ್ತೆಯಲ್ಲಿ ಕಿಡಿಗೇಡಿಗಳಿಂದ ಡೆಡ್ಲಿ ಅಟ್ಯಾಕ್. ಜಗಳ ಮಾಡಬೇಡಿ ಎಂದಿದ್ದಕ್ಕೆ ಮಾರಕಾಸ್ತ್ರಗಳಿಂದ ಹಲ್ಲೆ. ಸಕ್ಕರೆನಾಡು ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿದಿನ ಒಂದಲ್ಲ ಒಂದು ಕೊಲೆ, ದರೋಡೆ, ಹಲ್ಲೆ ಪ್ರಕರಣಗಳು ನಡೆಯುತ್ತಲೇ ಇವೆ. ಇದರಿಂದ ಮಂಡ್ಯ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಡುತ್ತಿದೆ. ಮಂಗಳವಾರ ಸಂಜೆ ಮಂಡ್ಯದ ಎಲಿಯೂರು ಬಳಿಯ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯ ಬೈಪಾಸ್ ರಸ್ತೆಯಲ್ಲಿ ಇನ್ನೂ ಸರಿಯಾಗಿ ಮೀಸೆ ಚಿಗುರದ ಪುಡಿ ರೌಡಿಗಳು 60 ವರ್ಷದ ಹಿರಿಯ ನಾಗರಿಕನ ಮೇಲೆ ಮನಬಂದಂತೆ ಲಾಂಗ್ನಿಂದ ಹಲ್ಲೆ ಮಾಡಿದ್ದಾರೆ. ಈ ಹಲ್ಲೆಗೂ ಮುನ್ನ ತೂಬಿನಕೆರೆಯ ಮುಂದೆ ಒಂದು ಅಪಘಾತವಾಗಿದೆ. ಇದರಿಂದ ಟ್ರಾಫಿಕ್ ಜಾಮ್ ಆಗಿದೆ. ಈ ವೇಳೆ ಈ ಪುಡಿ ರೌಡಿಗಳು ಅಲ್ಲಿದ್ದ ಜನರಿಗೆ ಯಾಕ್ರೋಹಿಗೆ ನಿಂತಿದ್ದೀರಾ ಎಂದು ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ. ನಂತರ ಇವರಿಗೆ ಸ್ಥಳೀಯರು ಸರಿಯಾಗಿ ಮಾತನಾಡುವುದು ಕಲಿರಿ ಅಂತ ಬೈದು ಕಳಿಸಿದ್ದಾರೆ. ಇಷ್ಟಕ್ಕೆ ಮಾರಕಾಸ್ತ್ರಗಳಿಂದ ತೂಬಿನಕೆರೆಯಲ್ಲಿ ಕೆಲವರಿಗೆ ಹಲ್ಲೆ ಮಾಡಿದ್ದಾರೆ. ಈ ವೇಳೆ ಅದೇ ಗ್ರಾಮದ 60 ವರ್ಷದ ಶಂಕರೇಗೌಡ ಯಾಕೆ ಹೀಗೆ ಗಲಾಟೆ ಮಾಡ್ತೀರಾ, ಹೀಗೆ ಮಾಡಬೇಡಿ ಎಂದು ಬುದ್ಧಿವಾದ ಹೇಳಿ ಅಲ್ಲಿಂದ ಹೋಗಿದ್ದಾರೆ. ಬುದ್ಧಾಡ್ತಿರ್ತಾವಲ್ಲ ಅಂತ ಜೊತೆಲಿ ಬಿಟ್ಟಾಯ್ತಿ ಸರ್, ನಿಲ್ಸಪ್ಪ ಏನಾರ ಅಲ್ಲಿ ಕೇಳಮ್ಮ ಅಂದೊತ್ತಿಗೆ ಹಿಡಿದು ಮುಚ್ಚಲ್ ಹೊಡೆದ್ಬಿಟ್ರು ತಪ್ಪಿಟ್ಟು. ನಿಮ್ಗೆ ಆ ಮುಚ್ಚಲ್ ಹೊಡೆದಾಗ ಕೋಪ ಬಂತು, ನಿಲ್ಸಪ್ಪ ಹುಳಿ ಮಾಡ್ತೀಯ ಅಂತ ಅಂದೆ. ಪಕ್ಕಕ್ಕೆ ಹೋದ್ನಲ್ಲ ಸಾ, ನಿಲ್ಸಿ ಮಾತುಕತೆ ಆಡುವ ಅಂತ ಪಕ್ಕಕ್ಕೆ ಹೋದೆ ಸಾ, ಮುಚ್ಚಲ್ ಹೊಡೆದ್ಬಿಟ್ರು. ಶಂಕರೇಗೌಡರು ಗದ್ದೆಗೆ ಹೋಗುತ್ತಿದ್ದ ವೇಳೆ ಇದೇ ಪುಡಿ ರೌಡಿಗಳು ಅಡ್ಡಾದಿಡ್ಡಿ ಬೈಕ್ ಓಡಿಸಿಕೊಂಡು ಇವರು ಬಳಗೆ ಬಂದಿದ್ದಾರೆ. ಆಗ ಶಂಕರೇಗೌಡರು ಇದ್ಯಾಕ್ರೋ ಸರಿಯಾಗಿ ಹೋಗಿ ಎಂದಿದ್ರು. ಈ ವೇಳೆ ಪುಡಿ ರೌಡಿಗಳು ಬೈಕ್ನಿಂದ ಇಳಿದು ಶಂಕರೇಗೌಡರಿಗೆ ಲಾಂಗ್ನಿಂದ ಹಲ್ಲೆ ಮಾಡಿದ್ದಾರೆ. ಇದರಿಂದ ಶಂಕರೇಗೌಡರಿಗೆ ಗಂಭೀರ ಗಾಯಗಳಾಗಿದ್ದು ಮಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೀತಾ ಇದ್ದಾರೆ. ಅವ್ರಿಗೆ ಜಗಳ ಆಗಿತ್ತು ಹೆಂಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅವರು ಕೂಕ ಬತ್ತಿದ್ದಾಗ ನಾನು ಐತಿ ನಮ್ಮ ಹುಡುಗರು ಕೂಕು ಹೋಯ್ತಾರಲ್ಲ ಇವ್ರ ಜೊತೆಲಿ ಅಂದ್ಬಿಟ್ಟು ಆ ಹುಡುಗ ಮಂಡ್ಯದಾಗ ಹುಡುಗ ಯಾವ ಹುಡುಗ ಅಂತ ಗೊತ್ತಿಲ್ಲ ಸರ್ ನನಗೆ, ನಿಲ್ಸಪ್ಪ ಅದೇನು ಕೇಳಮ್ಮ ನಮ್ಮ ಹುಡುಗರು ಗೊತ್ತವರಲ್ಲ ಜೊತೆಲಿ ಅಂತ ಅಂದೆ. ಮುಚ್ಚಲ್ ಹೊಡೆದ್ಬಿಟ್ಟು ಸರ್ ಆಮೇಲೆ ಕೊಡಿ ತಗೋ ಕುಟುಂಬಕ್ಕೆ ಹೋದಾಗ ಕೆಳಕ್ಕಿಳಿದು ಇಬ್ಬರು ಓಡಿ ಬಂದರು, ಒಬ್ಬ ಚಾಕ್ತಕ್ಕಂಥ ಒಬ್ಬ ಬತ್ತಕ್ಕಂಥ ನಮ್ಗೆ ಬಿಡಲಿಲ್ಲ ಸರ್ ಅದು. ಇನ್ನು ಶಾಸಕ ಪುಟ್ಟರಾಜು ಕೂಡ ಕೆಡಿಪಿ ಸಭೆಯಲ್ಲಿ ಪೊಲೀಸ್ ಇಲಾಖೆಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ, ಸ್ಟೇಷನ್ಗಳಲ್ಲಿ ಪೊಲೀಸರು ವಸೂಲಿಗೆ ಇಳಿದಿದ್ದಾರೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಮಂಡ್ಯ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಡಿಲವಾಗಿರುವ ಕಾರಣ ಪುಡಿ ರೌಡಿಗಳ ಅಟ್ಟಹಾಸ ಹೆಚ್ಚಾಗ್ತಿದೆ. ಈಗಲಾದರೂ ಪೊಲೀಸ್ ಇಲಾಖೆ ಎಚ್ಚೆತ್ತುಕೊಂಡು ಪುಡಿ ರೌಡಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕಬೇಕಾಗಿದೆ. ನಾಗೇಗೌಡ ಕೆಂಚನಹಳ್ಳಿ, ಕಸ್ತೂರಿ ನ್ಯೂಸ್ 24, ಮಂಡ್ಯ.